ಸಿಂಧನೂರು ತಾಲೂಕಿನ ಚನ್ನಳ್ಳಿ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಈಡೇರಿಸಲು ಮುಖ್ಯ ಗುರುಗಳು ಹಾಗೂ ಸಹ ಶಿಕ್ಷಕರಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಮನವಿ ಪತ್ರ ನೀಡುವುದರ ಮೂಲಕ ಸನ್ಮಾನಿಸಿ ಶಾಲೆಯ ಮಕ್ಕಳ ಚುನಾವಣಾ ಮಂತ್ರಿ ಮಂಡಳ ಅವರಿಗೆ ಚುನಾವಣೆಯ ಆಯ್ಕೆಯ ಪತ್ರ ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಚನ್ನಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಶಿವಮಗಂಡ ಮೋಲಪ್ಪ, ಉಪಾಧ್ಯಕ್ಷರಾದ ಶ್ರೀಮತಿ ರಾಜಮ್ಮ ಗಂಡ ಕಾಜಸಾಬ್ ಹಾಗೂ ಚನ್ನಳ್ಳಿ ಗ್ರಾಮದ ಸರ್ವ ಸದಸ್ಯರು ಮತ್ತು ಮಾಜಿ ಉಪಾಧ್ಯಕ್ಷರಾದ ಶ್ರೀಮತಿ ಶ್ರೀದೇವಿ ಗಂಡ ದಶರಥ ರೆಡ್ಡಿ ಇವರು, ಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು ಹಾಗೂ ಮಕ್ಕಳು ಸೇರಿದಂತೆ ಇತ್ಯಾದಿ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಾಕ್ಷಿಯಾಗಿ ಕಾಯ ವಾಚ ಮನಸಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮಗೆ ಕೊಟ್ಟ ಕಾರ್ಯವನ್ನು ನಿರ್ವಹಿಸುತ್ತೇವೆಂದು ಈ ಮೂಲಕ ಪ್ರಮಾಣೀಕರಿಸುತ್ತೇವೆ. ಧನ್ಯವಾದ. ಪ್ರಾಸ್ತಾವಿಕ ನುಡಿಯಲ್ಲಿ ಈ ಒಂದು ದೇಶದ ಅಭಿವೃದ್ಧಿಯನ್ನು ಶಿಕ್ಷಣದ ಮೂಲಕ ಅಳೆಯುತ್ತಾರೆ ಅಂತಕ್ಕಂಥ ಮಾತನ್ನು ಹಾಗೂ ದಾನ ಮಾಡುವುದರಲ್ಲಿ ತ್ಯಾಗದಲ್ಲಿ ಇದ್ದಂಥ ಸಂತೋಷ ಭೋಗದಲ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಅತ್ಯಂತ ಮಾರ್ಮಿಕವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರ ಮನಮುಟ್ಟುವಂತೆ ಮಾತಾಡಿರ್ತಕ್ಕಂಥ ನಮ್ಮ ಶಾಲೆಯ ಸಹಶಿಕ್ಷಕರಾದಂತಹ ಶ್ರೀ ರಾಜೀವ್ ರವಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಚಲನೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಲನೆ ಶಾಲೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಈ ಮೇಲ್ಕಾಣದ ವಿಷಯ ಬಗ್ಗೆ ಕ್ಲೇಮಿಸಿ ಮಾಡಿದ ನಾನು ಅಧ್ಯಕ್ಷರು ಎಸ್ಡಿಎಂಸಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಲನೆ ತಾಲೂಕು ಸಿಂಧನೂರು ತಮಗೆ ವಿನಂತಿಸುವುದೇನೆಂದರೆ ನಮ್ಮ ಶಾಲೆಯಲ್ಲಿ ಕೆಳಗಿನ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಶಾಲೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬಂದಿರುವ ಪ್ರಯುಕ್ತ ಈ ಎಲ್ಲ ಬೇಡಿಕೆಗಳನ್ನು ತೀವ್ರದಲ್ಲಿ ತಾವು ಈಡೇರಿಸಿ ಶಾಲೆಯ ಅಭಿವೃದ್ಧಿಗೆ ಕೈಗೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ತಾವು ಶಿಕ್ಷಣ ಪ್ರೇಮಿಗಳಿದ್ದು ಮೇಲಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ಉಳ್ಳವರಾಗಿದ್ದು ಮೇಲಿನ ಎಲ್ಲ ಬೇಡಿಕೆಗಳನ್ನು ತಾವು ಈಡೇರಿಸಿ ಅನುಕೂಲ ಮಾಡಲು ತಮ್ಮದೇ ಎಸ್ಡಿಎಂಸಿ ಸದಸ್ಯರ ಪರವಾಗಿ ವಿನಂತಿಸುತ್ತೇನೆ. ವಂದನೆಗಳು. ತಮ್ಮ ವಿಶ್ವಾಸ ಈಗ ನಮ್ಮ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ನಮ್ಮ ಶಾಲೆಯ ಹಿತೈಷಿಗಳಾಗಿರ್ತಕ್ಕಂಥ ಶ್ರೀ ದಶರಥ ರೆಡ್ಡಿ ಬಳ್ಳಾರಿ ಅವರು ಈ ಒಂದು ವೇದಿಕೆಯನ್ನು ಕುರಿತು, ಮಕ್ಕಳನ್ನು ಕುರಿತು, ಈ ಕಾರ್ಯಕ್ರಮವನ್ನು ಕುರಿತು ತಮ್ಮ ಮಾತುಗಳನ್ನು ಮಾತಾಡಿದರು. ಧನ್ಯವಾದಗಳು. 2022-23 ಶಾಲಾ ಸಂಸ್ಕೃತ ಒಂದು ಕಾರ್ಯಕ್ರಮದ ಮಕ್ಕಳಿಗೆ ಈ ಒಂದು ನಮ್ಮ ಭಾರತ ದೇಶದಲ್ಲಿ ತಾವೆಲ್ಲ ಸಂವಿಧಾನದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ರೀತಿ ಮಾಡಬೇಕಂತೇಳಿ ಆ ಒಂದು ಕಾರ್ಯಕ್ರಮವನ್ನು ನಿಮಿತ್ತ ಈ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಶಾಲಾ ಮುಖ್ಯ ಶಿಕ್ಷಕರು, ಎಲ್ಲ ಸಹ ಶಿಕ್ಷಕರು, ಈ ಸಂಸತ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಪ್ರಧಾನಮಂತ್ರಿಯಿಂದ ಎಲ್ಲ ಸಚಿವರು, ಶಾಲಾ ಸಂಸತ್ತಿನ ಸಚಿವರು ಹಾಗೂ ಹುಡುಗ ಮಕ್ಕಳು, ಏನಪ್ಪ ಅಂದರೆ ನಾವು ಮಕ್ಕಳು ಈಗ ಮನೆಯ ಮೊದಲು ಪಾಠಶಾಲೆ ಹೌದಲ್ಲ, ಯಾಕಂದ್ರೆ ನಮಗೆ ಒಂದು ಕಷ್ಟದ ಅಪ್ಪ ಅಮ್ಮ ಅವ್ವ ತಾತ ಆದರೆ ಶಾಲೆಯಲ್ಲಿ ಕಲಿಸ್ತಕ್ಕಂಥದ್ದು. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಅನಂತರ ಕುಲಕರ್ಣಿ ಸರ್ ಅವರು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಶಿವಮ್ಮ ಮೌಲಪ್ಪನವರೇ, ಅದೇ ರೀತಿ ಮಾಡಬೇಕಾದ್ರೆ ದೀಪ ಹಚ್ಚಿ ದೀಪ ಆರಿಸುವ ಮುಖಾಂತರ ಪ್ರಾರಂಭಿಸ್ತಾರೆ. ಆದರೆ ಇವತ್ತು ನಮ್ಮ ಹಿರಿಯರಾದಂಥ
anunța oportunitatea de care avem nevoie pentru viitor. Gândurile noastre, nevestele, niște așteptări de măcanțe, tarifele noastre, ಇದು ಒಂದು ನಿಮ್ಮ ಜೀವನದಲ್ಲಿ ಅವಿಸ್ಮರಣೀಯವಾದಂತಹ ಘಟನೆ ಆ ಪ್ರಮಾಣ ಪತ್ರಗಳನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಕೊಂಡಿರಲ್ಲ ಇದೊಂದು ಮಾದರಿ ಕಾರ್ಯಕ್ರಮ ಅಂತ ಅಂದ್ಕೊಂಡು ಅದನ್ನು ನೀವು ಕಾಪಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ನೀವು ಒಂದಲ್ಲ ಒಂದಿನ ಒಂದು ಸಂಘದ ಅಥವಾ ಒಂದು ರಾಜ್ಯದ ಅಥವಾ ಒಂದು ಯಾವುದೇ ಒಂದು ಕ್ಷೇತ್ರದ ಸದಸ್ಯರಾಗಲಿ ಅಥವಾ ಅಧ್ಯಕ್ಷರಾಗಲಿ ಅಥವಾ ಸಚಿವರೇ ಆಗಿರಲಿ ಅದನ್ನ ನೀವು ವಹಿಸ್ಕೊಂಡಂತಹ ಸಂದರ್ಭದಲ್ಲಿ ಈ ಕ್ಷಣ ನಿಮ್ಗೆ ಅವತ್ತು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರು ನಾನು ಎರಡೇ ಮಾತನ್ನು ಮುಗಿಸ್ತೇನೆ ಯಾಕಂದ್ರೆ ಮಕ್ಕಳನ್ನು ನಾನು ಸಾಯಿಸಲಿಕ್ಕೆ ಇಷ್ಟಪಡಂಗಿಲ್ಲ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗ ಆಗಮಿಸಿದಂತಹ ಶ್ರೀಮತಿ ಶಿವಮ್ಮನವರೇ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಆಗಮಿಸಿದಂತಹ ರಾಜಮ್ಮನವರೇ ಮತ್ತು ಗ್ರಾಮ ಪಂಚಾಯತಿಯ ಏನು ಸದಸ್ಯರಾಗಿರ್ತಕ್ಕಂಥ ಅದರಲ್ಲಿ ಏನಂತಂದ್ರೆ ಬಹಳಷ್ಟು ಆಸಕ್ತಿ ನಮ್ಮ ಶಾಲೆಯ ಬಗ್ಗೆ ಹೊಂದಿರತಕ್ಕಂಥ ಬಸವರಾಜ್ ಗುರುಕರ್ ಸರ್ ಅವರೇ ಶರಣಪ್ಪನವರೇ ಅದೇ ರೀತಿಯಾಗಿ ಎಸ್ ಡಿ ಎಂ ಸಿ ಶರಣಪ್ಪನವರೇ ದಾನಿಗಳೇ ಇಲ್ಲಿ ದಾನ ಕೊಡ್ತಕ್ಕಂಥವ್ರು ಬಹಳ ಜನ ಇದ್ದಾರೆ ಆಗ ದಾನ ಬೇಡ್ತಕ್ಕಂಥ ಬಾಯಿ ಇದ್ದಿದ್ದಿಲ್ಲ ಅಂತ ಕಾಣುತ್ತಿದೆ ಈಗ ಆ ಬಾಯಿ ಈ ನಮ್ಮ ಎಲ್ಲ ಶಿಕ್ಷಕರ ಬಾಯಿ ಜೊತೆಗೆ ನಂದು ಒಂದು ಬಾಯಿ ಸೇರಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ನಾನು ನನ್ನ ಶಾಲೆಯ ಪರವಾಗಿ ಆಗಮಿಸಿ ಸನ್ಮಾನ ಸ್ವೀಕರಿಸುವುದಕ್ಕಾಗಿ ಅವರಿಗೆ ತುಂಬುವುದೇ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೆ ನಮ್ಮ ಶಾಲಾ ಸಂಸತ್ತು ಈ ಕಾರ್ಯ ಮಾಡಬೇಕಾದ್ರೆ ನಮ್ಮ ಎಲ್ಲ ಸಹೋದ್ಯೋಗಿ ಮಿತ್ರರು ಬಹಳಷ್ಟು ಶ್ರಮವಹಿಸಿ ಯಾವ ರೀತಿ ಎಲೆಕ್ಷನ್ ನಡೆಯುತ್ತಂತಕ್ಕಂಥದ್ದು ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಶಾಲಾ ಸಂಸತ್ತಿನ ಎಲ್ಲ ಸದಸ್ಯರಿಗೂ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರು ಮತ್ತು ಸಹೋದರಿಯರಿಗೂ ಹಾಗೂ ಮುದ್ದು ಮಕ್ಕಳಿಗೂ ವಂದಿಸಿ ನನ್ನ ಅಧ್ಯಕ್ಷ ಭಾಷಣ ಮುಗಿಸ್ತಾ ಇದ್ದೇನೆ